ನಮಸ್ಕಾರ ಹರಾತ್ರ ಅವ್ರೆ. ಯಾರು? ನಾನು ರಂಗನಾಥ್ ಅಂತ. ನಿಮ್ಮ ಫಾಲೋವರ್ ನಾನು ಫೇಸ್ಬುಕ್ ಅಲ್ಲಿ. ನಿಮ್ಮ ವಿಡಿಯೋಗಳನ್ನೆಲ್ಲ ನೋಡ್ತಾ ಇರ್ತೀನಿ, ಹಾಗಾಗಿ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೋತಾ ಇದ್ದೀನಿ. ಹಾಗಾಗಿ ನಿಮ್ಮ ಹತ್ರ ಇವತ್ತು ಫೋನ್ ಮಾಡಿ ಮಾತಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಯ್ತು ನೀವು ಫೋನ್ ರಿಸೀವ್ ಮಾಡಿದ್ದು. ಬೇಗ ಹೇಳಪ್ಪ. ಇದು ನೀವು ಇದನ್ನ ಹೇಳ್ತಿರಲ್ಲ, ನಾರ್ಮಲ್ ಮತ್ತೆ ಸಿಜಿರಿಯನ್ ಮಾತಾಡ್ತಿರಲ್ಲ, ಹಾಗೇನೆ ಈಗ ಬಾಣಂತನ ಮಾಡ್ಕೋತಾರಲ್ಲ ಹೆಂಗಸರು, ಇದರಲ್ಲಿ ಈಗ ವೈಜ್ಞಾನಿಕವಾಗಿ ಮತ್ತೆ ಮನೆಯಲ್ಲಿ ಮಾಡೋ ಪದ್ಧತಿ ತುಂಬಾ ವ್ಯತ್ಯಾಸ ಇರುತ್ತಲ್ಲ, ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಬಿಡಪ್ಪ, ಇವಾಗ ಸದ್ಯಕ್ಕೆ ಇವಾಗ ಒಂದ್ರ ಬಗ್ಗೆ ಹೋರಾಡೋಣ. ಮನುಷ್ಯನ ಎಲ್ಲ ಕಡೆ ಕಿತ್ತಾಕ್ಬಿಡಿ ನೀವು. ಇವಾಗ ನಂಗೆ ಮನ್ಸಿಗೆ ಬಂದಂಗ್ ಮಾಡ್ಕೊಂಡು ಹೋಗ್ತೀನಿ. ನಿಮ್ಗೆ ನಿಮ್ಗೆ ಗೊತ್ತಿದ್ರೆ ನೀವು ಮಾಡಿ ಅದನ್ನ. ಖಂಡಿತವಾಗ್ಲು ಖಂಡಿತವಾಗ್ಲು, ಅದಕ್ಕೆ ನಿಮ್ಮನ್ನ ಕೇಳ್ಬೇಕು. ಮತ್ತೆ ಇನ್ನೊಂದು, ನೀವು ಮರಗಳನ್ನ ವೃಕ್ಷ ರಕ್ಷಣೆ ಮಾಡ್ಕೊಂಡಿದ್ದೀರಾ? ಈಗ ನಾವು ರೋಡ್ ಸೈಡ್ ಅಲ್ಲಿ ಮರಗಳನ್ನ ಕಡಿಯಕ್ ಹೋದಾಗ ನಾವು ಕೇಳಿದ್ರೆ ಅವ್ರು ಹೇಳ್ತಾರೆ, ಇದು ನಿಮ್ಗೂ ಇದಕ್ಕೂ ಸಂಬಂಧ ಇಲ್ಲ, ನೀವು ಹೋಗಿ ಹಾಗೆ ಹೇಗೆ ಅಂತ ಸುಮ್ನೆ ಗಲಾಟೆ ಮಾಡಿ ನಮ್ಮನ್ನೆಲ್ಲ ಕಳಿಸ್ತಾರೆ. ಅಂತವ್ರಿಗೆ ಯಾವ ತರ ನಾವು ಇದ್ ಮಾಡ್ಬೇಕು? ಅರೆ, ವಿಡಿಯೋಸ್ ನೋಡು, ನಿಂಗೆ ಗೊತ್ತಾಗತ್ತೆ. ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕು ಇದೆ ಅಂತ ಹೇಳುತ್ತೆ. ಸುಪ್ರೀಂ ಕೋರ್ಟ್ಗಿಂತ ಸುಪ್ರೀಂ ದೇವರು ಪ್ರತಿಯೊಬ್ಬರಿಗೂ ಜೀವಿಸುವ ಹಕ್ಕು ಇದೆ ಅಂತ ಹೇಳುತ್ತೆ. ತಿನ್ನುವುದಕ್ಕೆ ಬಿಟ್ಟು ಬೇರೆದಕ್ಕೆ ನೀನು ಯಾವ್ದನ್ನು ಹಿಂಸಿಸುವ ಹಾಗಿಲ್ಲ. ಆಯ್ತಾ? ಹಿಂಗಿರುವಾಗ ಅದನ್ನ ಹೇಳ್ಕೊಡ್ಬೇಕಾ? ಆಕ್ಚುಲಿ ಕೆಟ್ಟದನ್ನು ಮಾಡೋದಕ್ಕೆ ಭಯ ಬೀಳ್ಬೇಕು, ಒಳ್ಳೇದನ್ನ ಮಾಡೋದಕ್ಕೆ ಏನು ಪರ್ಮಿಷನ್ ಬೇಕು? ಅದೇ ಹೌದು. ಮೊದಲನೇ, ನಾವು ಬಂಧನಗೊಳಗಾಕೂ ರೆಡಿ ಇದೀವಿ, ನಾವು ಮ್ಯಾಕ್ಸಿಮಮ್ ಎಲ್ಲಾ ಶಿಕ್ಷೆ ಅನುಭವಿಸೋದಕ್ಕೂ ರೆಡಿ ಇದೀವಿ, ಮರನ ಕಾಪಾಡಕ್ಕೋಸ್ಕರ. ನಮಗ್ ಭಯನೇ ಇಲ್ದೇ ಇರುವಾಗ ಭಯಬೇಕೆ ಏನಾಗಬಹುದು? ಖಂಡಿತವಾಗ್ಲು. ಏನಂದ್ರೆ, ನಮ್ಮ ಊರು ಬಾಗೇಶ್ಪುರ ಅಂತ, ಅಲ್ಲಿ ಒಂದು ಮರ ಇತ್ತು, ದೊಡ್ಡ ಆಲದ ಮರ ಅಂತ. ಅದನ್ನ ಏನ್ ಮಾಡಿದ್ರು ಅಂದ್ರೆ ಕಡ್ದ್ಬಿಟ್ರು. ಅವಾಗ ನಮ್ಗೆ ಅಷ್ಟು ಜ್ಞಾನ ಇರ್ಲಿಲ್ಲ, ನಾವಿನ್ನೂ ಸಣ್ಣವರು. ಇವಾಗ ನಿಮ್ ವಿಡಿಯೋಗಳೆಲ್ಲ ನೋಡಿದ ಮೇಲೆ ಇವಾಗ ಏನಾದ್ರು ನಾವ್ ಇದ್ದಿದ್ರೆ ಕಡಿಲಿಕ್ ಬಿಡ್ತಿರ್ಲಿಲ್ಲ. ಅದು ತುಂಬಾ ಬೇಜಾರಾಗುತ್ತೆ ಮನ್ಸಿಗೆ. ಆಯ್ತು, ಅಷ್ಟಾದ್ರೂ ಬದ್ಲಿ ಮನ್ಸಿಗೆ ಅಷ್ಟೇ ಸಾಕು. ಖಂಡಿತವಾಗ್ಲು ಖಂಡಿತವಾಗ್ಲು ಖಂಡಿತವಾಗ್ಲು. ನೀವು ಆಕ್ಚುಲಿ ಇನ್ನೊಬ್ಬರಿಗೆ ಹೇಳೋದಲ್ಲ, ಎಕ್ಸ್ಪೆಕ್ಟ್ ಮಾಡಬಾರ್ದು ಇಂತ ವಿಡಿಯೋ ಮಾಡಿ ಅಂತ. ಆದ್ರೆ ನೀ ಅಮೆರಿಕಾದಿಂದ ಹಿಡಿದು ನೀನ್ ಅಲ್ಲಿಂದ ವಿಡಿಯೋಸ್ ಮಾಡಿ ಇಲ್ಲಿ ಹಿಂಗಿದೆ. ನೀವು ಅಮೆರಿಕಾದಲ್ಲಿ ಬಂದು ಇಂಡಿಯನ್ಸ್ ಫೋಟೋಸ್ ತೆಗೆಸ್ಕೋತೀವಿ ನಾವು, ಏನಂತ, ಮರಗಳ ಹತ್ರ ಉದ್ಯಾನವನದಲ್ಲಿ ಮರಗಳ ಹತ್ರ ತೆಗೆಸ್ಕೊಂಡಾಗ ಇಲ್ಲಿ ಬಂದು ಇದು ಅಮೆರಿಕಾದಲ್ಲಿ ತೆಗೆದ ಫೋಟೋ ಅಂತ ಹೇಳೋಂಗೆ ಇಲ್ಲ, ಹಂಗೆ ಗೊತ್ತಾಗ್ಬಿಡುತ್ತೆ. ಹೇಗೆ ಅಂದ್ರೆ ಆ ಮರದ ತ್ವಚೆ ಹಂಗಿರುತ್ತಲ್ಲಿ, ತ್ವಚೆ ಆ ಮರದ ಒಂದು ತೊಗಟೆ ಅಷ್ಟು ನೀಟಾಗಿರುತ್ತೆ. ಅಂದ್ರೆ ನಮ್ ಭಾರತ ದೇಶದಲ್ಲಿ ಆ ನೀಟ್ನೆಸ್ ಸಿಟಿಗಳಲ್ಲಿ ಕಾಣಲ್ಲ, ಕಾಡಲ್ಲಿ ಮಾತ್ರ ಕಾಣುತ್ತೆ. ಯಾಕೆ ಕಾಣೋದಿಲ್ಲ ಅಂದ್ರೆ ಮೊಳೆ ಒಡೆದ್ಬಿಟ್ಟು ಅದರ ತೊಗಟೆಯ ಒಂದು ಲಾಲಿತ್ಯ ಹೊರಟೋಗುತ್ತೆ. ಯಾಕಂದ್ರೆ ಸ್ಕಿನ್ ಡಿಸೀಸ್ ಬರುತ್ತೆ ಮರಕ್ಕೆ, ಆ ಡಿಸೀಸ್ ಇಂದ ತೊಗಟೆಗಳು ಅಲ್ಲಲ್ಲಿ ಬಿಚ್ಕೊಳ್ಳೋದು, ಊದ್ಕೊಳ್ಳೋದು, ಉಬ್ಕೊಳ್ಳೋದು ಮಾಡಿ ಮರ ಸೌಂದರ್ಯ ಕಳ್ಕೊಳ್ಳುತ್ತೆ. ಇದನ್ನ ಅವರು ಪಿನ್ ಒಂದು ಚಿಕ್ಕ ಪಿನ್ ಹೊಡೆದ್ರು ಮರ ತನ್ನತನವನ್ನ ಕಳ್ಕೊಳ್ಳುತ್ತೆ. ಅದು ಪರಿಜ್ಞಾನನೇ ಇಲ್ಲ ಇಲ್ಲಿ ಜನಕ್ಕೆ. ಅದನ್ನೆಲ್ಲ ನೀವು ಹೇಳಬೇಕು, ಇಲ್ಲಿ ಹೆಂಗ್ ಮೇಂಟೈನ್ ಮಾಡ್ತೀವಿ, ನೀವು ಅಲ್ಲಿ ದಯವಿಟ್ಟು ಮಾಡಿ. ಅದು ನನ್ನ ಭಾರತ, ನನ್ನ ಪ್ರೀತಿಯ ಭಾರತ, ನನ್ನ ತಾಯಿ ಭಾರತಾಂಬೆ ಕಾಪಾಡ್ರು ಇಲ್ಲಿ ಇಲ್ಲಿನ ಜನಕ್ಕೆ ಬುದ್ಧಿ ಬರಕ್ ಮುಂಚೆ ನನ್ನ ಭಾರತದಲ್ಲಿ ಮಿಷನರಿ ಇತ್ತು, ಏರೋಪ್ಲೇನ್ ಇತ್ತು ಅಂತದ್ದು. ಇವತ್ತು ಆ ದುರ್ಗತಿಗೆ ಹೊರಟೋಗಿದೆ. ಜನ ಪ್ರಕೃತಿನ ಕಾಪಾಡ್ರು, ಸಂವೇದನೆ ಬೆಳೆಸ್ಕೊಳ್ರು. ಇಲ್ಲಿರೋ ಜನಕ್ಕಿರೋ ಬುದ್ಧಿ ಅಲ್ಲಿಲ್ಲ. ಇಲ್ಲಿ ಸಿಜೇರಿಯನ್ ರೇಟ್ 0.01%, ಅಲ್ಲಿ ಸಿಜೇರಿಯನ್ ರೇಟ್ 99.9%. ಯಾಕ್ರೋ ಇದು ಅಂತೆಲ್ಲ ಬೈದು ಬೈದು ಹೇಳ್ರು. ನೀವ್ ಕಣ್ಣಾರೆ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಇನ್ನೊಬ್ಬರಿಗೆ ಬುದ್ಧಿ ಹೇಳ್ತೀರ ನೀವು, ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ. ನೀವು ಮಾಡ್ರೋ, ನೀ ಏನೋ ಮಾಡಿದ್ಯಾ? ಖಂಡಿತವಾಗ್ಲು ಇಲ್ಲ. ಇಲ್ಲಿ ಒಂದು ಕತೆ ಏನಂದ್ರೆ, ನಮ್ಮ ಮನೆಯವರು ಡೆಲಿವರಿಗೆ ಇದಾದಾಗ, ನಾನು ಅಮೆರಿಕಾದಲ್ಲೇ ಡೆಲಿವರಿ ಆಯ್ತು ನನ್ನ ಮಗನಿಗೆ. ಅವನಿಗೆ ಅವ್ರು ಹೇಳಿದ್ರು ನಾರ್ಮಲ್ಲೇ ಮಾಡ್ತೀವಿ ಅಂತ. ಎಷ್ಟು ಒಂದು ಎರಡು ದಿನ ವೇಟ್ ಮಾಡಿದ್ದಾರೆ ನಾರ್ಮಲ್ ಡೆಲಿವರಿ ಮಾಡ್ತಾರೆ. ಹೇಗೋ ನಾರ್ಮಲ್ ಡೆಲಿವರಿ ಮಾಡ್ತಿದ್ರು. ಅದು ಬೆಲೆ ಗೊತ್ತಿದೆ ಅವರಿಗೆ. ಇವಾಗ ನೋಡಪ್ಪ, ನಮ್ ಯಾವುದೇ ದೇಶದ ಬೆಲೆ ಅಂದ್ರೆ ಏನ್ ಹೇಳು? ಆ ದೇಶದ ಜನ, ದೇಶ ಅಂದ್ರೆ ಏನ್ ಹೇಳು? ಜನ ಅಂತ, ಜನ ಅಲ್ವಾ, ಪ್ರಜೆಗಳು.
ಆ ದೇಶದ ಪ್ರಜೆ ಹುಚ್ಚು, ಎಲ್ಲರೂ ಹುಚ್ಚರಾಗಿದ್ರೆ ಆ ದೇಶ ಹುಚ್ಚು ಆಗ್ಬಿಡುತ್ತಲ್ವಾ. ಈ ಅರ್ಧ ಮಾಗಿರೋ ಮಾವಿನ ಹಣ್ಣು ಬಿಸಾಕಲ್ವಾ, ಮಗು ಕೊಟ್ಟರು ಇದು ರುಚಿ ಇಲ್ಲ ಅಂತ ಬಿಸಾಕುತ್ತೆ. ಹಂಗೆ ಮಾಗದೆ ಇರೋ ಹಣ್ಣನ್ನ ಮರದಿಂದ ಕಿತ್ತು ಇವ್ರು ಏನ್ ಪುರುಷಾರ್ಥ ಮಾಡ್ತಾರೆ ದುಡ್ಡುಗೋಸ್ಕರ? ದೇಶ ದ್ರೋಹ ಇದು, ದೇಶ ದ್ರೋಹ ಈ ಡಾಕ್ಟರ್ಗಳು ಮಾಡ್ತಾ ಇರೋದು. ಅಮೆರಿಕಾದವ್ರಿಗೆ ಇರೋ ಜ್ಞಾನ ಇವ್ರಿಗಿಲ್ಲ, ಏನ್ರಿ ಎಜುಕೇಶನ್ ಮಾಡಿದ್ದಾರೆ ಇವರು? ನಾಚಿಕೆಗೇಡು. ಇಡಪ್ಪಿ ತುಂಬಾ ಬೆಳಗ್ಗೆ ಬೆಳಗ್ಗೆ ಹೇಳಿ ಹೇಳಿ ಹೇಳಿ. ನಾನು ಇಲ್ಲಿ ಈ ದೇಶದಲ್ಲಿ ಅಮೆರಿಕದಲ್ಲಿ ಇದ್ದೀನಿ. ಇಲ್ಲಿ ಏನಂದ್ರೆ ಸಣ್ಣ ಒಂದು ಮರದ ಒಂದು ಕೊಂಬೆ ನಮ್ಮ ಮನೆ ಮೇಲೆ ಬಂದಿತ್ತು. ಅವರಿಗೆ ನಾನು ಇದನ್ನ ತೆಗಿಸ್ಬೇಕಲ್ಲ, ಏನ್ ಮಾಡೋದು ಅಂದಾಗ ವಿ ಲವ್ ಟ್ರೀ ಅಂತ ಹೇಳ್ಬಿಟ್ಟು ಅವರು ಮರ ತೆಗೆಯಲ್ಲ ಅಂದ್ರು. ಮತ್ತೆ ನಿನ್ಗೆ ಹೆಂಗೋ ಬಂತು ಮನ್ಸು ಹಂಗೆ, ಅದು ತೆಗಿಬೇಕು ಅಂತ ಹೆಂಗೋ ಬಂತು ಮನ್ಸು? ಇಲ್ಲ ಇಲ್ಲ, ಅದು ಅಂದ್ರೆ ಮನೆಗೆ ಅಡ್ಡಿ ಆಗಿರೋದ್ರಿಂದ ಅವ್ರನ್ನ ಕೇಳಿದೆ. ಇದನ್ನ ಮನೆ ಅಡ್ಡಿ ಆಗಿದೆಯೋ ಮರಕ್ಕೆ? ಹೌದೌದು, ಅಲ್ಲ ಅವರು ಈ ರೀತಿ ಹೇಳಿದ್ರು. ಅವಾಗಿಂದ ನಾವು ಅದನ್ನ ಮತ್ತೆ ನಿಮ್ಮ ವಿಡಿಯೋಗಳ್ ನೋಡೋ ಶುರು ಮಾಡಿದ ಮೇಲೆ ನಾನ್ ಕೇಳಿಕ್ ತಪ್ಪು ಅಂತ ಗೊತ್ತಾಗ್ಬಿಡ್ತು. ನೋಡಿ, ಅದಕ್ಕೆ ರೆಂಬೆಗಳು ಯಾವತ್ತೂ ಬೀಳೋದಿಲ್ಲ. ನೋಡು, ನೀನು ಒಂದು ಎಲೆಕ್ಟ್ರಿಕ್ ಪೋಲ್ ನ ಯಾವತ್ತು ವೈಜ್ಞಾನಿಕವಾಗಿ ಮರದ ತರ ನಿಲ್ಸಕ್ಕಾಗಲ್ಲ. ನೋಡು ಎಷ್ಟು ಅಗಲ ಹೋಗಿರುತ್ತೆ, ಅದ್ರ ಬ್ಯಾಲೆನ್ಸಿಂಗು, ಅದ್ರ ಇಂಜಿನಿಯರಿಂಗ್ ನೋಡಕ್ಕಾಗಲ್ಲ ಅಂತ ಗೊತ್ತಾಗ್ತ ಸಪೋರ್ಟಿಂಗ್ ಬೇರ್ ನ ಕೆಳಗೆ ಬಿಡುತ್ತೆ ಈ ಪ್ರಪಂಚದಲ್ಲಿ. ಅದಕ್ಕೆ ಯಾರೋ ಇಂಜಿನಿಯರಿಂಗ್ ಕಲ್ತಿದ್ರು ಪ್ರಕೃತಿ, ಕಾಲಮ್ಸ್ ಅಂಡ್ ಸ್ಟ್ರಟ್ಸ್ ಸ್ಟ್ರಟ್ಸ್ ನೀತಿ ನೋಡು. ಹೌದೌದು, ಅದನ್ನ ಬೇಕಾದ್ರೆ ಇದುವರೆಗೂ ಯಾವ ಸಿವಿಲ್ ಇಂಜಿನಿಯರ್ ರೆಫರೆನ್ಸ್ ತಗೊಳ್ಲಿಲ್ಲ ಎಷ್ಟು ಭಾರತಕ್ಕೆ ಎಷ್ಟು ಸಪೋರ್ಟ್ ಬೇಕು ಅನ್ನೋದು. ಮತ್ತೇನೋ ಇಂಜಿನಿಯರಿಂಗ್ ಇವರೆಲ್ಲ ಮಾಡೋದು, ಆ ರೀಸರ್ಚ್ ಯಾಕೆ ಮಾಡ್ಲಿಲ್ಲ ಇದುವರೆಗೂ? ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ದಿ ಗ್ರೇಟ್ ಬ್ಯಾನಿಯನ್ ಟ್ರೀ ಟೆಕ್ನಾಲಜಿ ಅಂತ ಯಾಕೆ ಇಂಟ್ರೊಡ್ಯೂಸ್ ಮಾಡ್ಲಿಲ್ಲ? ಓಕೆ, ನೀನು ಪ್ರಕೃತಿಯಿಂದ ಏನೋ ಕಲ್ತಿದ್ಯಾ ಮಾನವ. ಆಂಟಿ ಗ್ರಾವಿಟೇಷನ್ ಅಲ್ಲಿ ಹನಿ ಬೀ ಮನೆ ಕಟ್ಟತ್ತೆ, ಯಾಕೋ ಹನಿ ಬೀ ಟೆಕ್ನಾಲಜಿಯಲ್ಲಿ ಮನೇನ ನಾವು ಆಂಟಿ ಗ್ರಾವಿಟೇಷನ್ ಅಲ್ಲಿ ಕಟ್ಟಕ್ಕಾಗಲ್ಲ. ಆಗತ್ತೆ, ಈಗಿನ ಒಂದ್ ಇವರಿಗೆ ಅದು ಅದರ ಬಗ್ಗೆ ಗೊತ್ತಿಲ್ಲ, ಅರಿವಿಲ್ಲ. ಯಾಕೆಂದ್ರೆ ಪ್ರಕೃತಿಯನ್ನ ನೋಡಿ ಕಲಿತರು ನಮ್ಮ ಭಾರತೀಯರು. ಮೊದಲು ಋಷಿ ಮುನಿಗಳು ಕಾಡಲ್ಲಿ ಯಾಕಿರ್ತಿದ್ರು ಅಂದ್ರೆ ಪ್ರಕೃತಿನ ನೋಡಿ ನೋಡಿ ಕಲಿತರು. ಏನ್ ತಿನ್ನಬೇಕು ಏನ್ ತಿನ್ನಬಾರ್ದು ಅಂತ ಇರುವೆನ್ನ ನೋಡಿ ಕಲಿತರು. ಇರುವೆ ಯಾವ್ದನ್ ತಿಂದ್ರೆ ಅದನ್ನ ತಿಂತಿದ್ರು. ಇವತ್ತು ಚಾಕ್ಲೇಟ್ಗೆ ಹುಳ ಬಂದ್ರೆ ಬಿಸಾಕ್ಸ್ತಾರೆ, ಕೇಸ್ ಹಾಕ್ಸ್ತಾರೆ. ಅಂದ್ರೆ ಹುಳ ಕೂಡ ತಿಂದೆ ಇರೋ ಚಾಕ್ಲೇಟ್ ತಿನ್ಬೇಕು ಅಂತ ಹೊರಟಿದ್ದಾರೆ. ಯಾವಾಗ ಹುಳ ಕೂಡ ಅಸಹ್ಯ ಮಾಡ್ಕೊಳ್ಳೋ ಚಾಕ್ಲೇಟ್ ನ ನೀವು ತಿಂದ್ರು, ಅವಾಗ್ಲೇ ನಿಮ್ಗೆ ಬ್ರಾಂಕೈಟಿಸ್ ಎಲ್ಲ ಬರಬಾರದ ರೋಗಗಳು. ಹುಳ ತಿನ್ನುವ ಪದಾರ್ಥಗಳನ್ನ ಮನುಷ್ಯ ತಿಂದ, ಯಾಕೆಂದ್ರೆ ಹುಳ ಸಾಯ್ತಾ ಇಲ್ಲ ನಾನು ಸಾಯಲ್ಲ ಅಂತ. ಯಾವುದು ವಿಷ ಯಾವುದು ಅಮೃತ ಅಂತ ಕ್ರಿಮಿಕೀಟಗಳಿಂದ ಕಲಿತ ಮಾನವ. ಹುಲಿ ಜಿಂಕೆಯನ್ನ ತಿನ್ನತ್ತೆ ಅಂತ ತಾನು ಜಿಂಕೆಯನ್ನ ತಿನ್ನಕ್ ಶುರು ಮಾಡಿದ. ಹುಲಿಯನ್ನ ಯಾವುದೋ ತಿನ್ನಲ್ಲ, ಆದ್ರಿಂದ ಹುಲಿಯನ್ನ ತಿನ್ನಬಾರದು ಅಂತ ತಿಳ್ಕೊಂಡ. ಈ ರೀತಿ ಪ್ರಕೃತಿಯಿಂದ ಕಲ್ತ್ಕೊಂಡ ಊಟ ವಿಚಾರ, ಮನೆ ಕಟ್ಟುವುದು, ಗೂಡು ಕಟ್ಟುವುದು ಹಕ್ಕಿಯಿಂದ ಕಲ್ತ್ಕೊಂಡ, ಮಕ್ಕಳನ್ನ ಸಾಕುವುದು ಪ್ರಾಣಿಗಳಿಂದ ಕಲ್ತ್ಕೊಂಡ. ಹೌದು, ಇಂತಹ ಪರಿಸರವನ್ನ ಕೊಲ್ತಾ ಇದ್ದಾನೆ. ಹೊಟ್ಟೆ ಚುರುರನ್ನತೆ ಆ ಮಿಷನರಿಗಳು ಬಂದು ಸೆಕೆಂಡ್ ಸೆಕೆಂಡ್ ಅಲ್ಲಿ ಮರಗಳನ್ನ ಉರುಳಿಸ್ತಾ ಇದೆ. ಸಾವಿರಾರು ಮರಗಳು ಏನೋ ಮಾಡಿದೆ. ಒಂದೊಂದು ಮರ 400 ಕೋಟಿ ರೂಪಾಯಿ ಆಕ್ಸಿಜನ್ ಕೊಡುತ್ತೆ ಒಂದು ದಿವಸಕ್ಕೆ. ಹೌದು, ಇವತ್ತು ನಿಮ್ಮ ಅಮೆರಿಕಾ ಕೂಡ ಹಳ್ಳಿಯವರಿಗೆ ಕೇಳ, ಇಲ್ಲಿ ನಿಮ್ಮ ಅಮೆರಿಕಾದ ಸರ್ಕಲ್ಸ್ ಅಲ್ಲಿ ಆ ಏರ್ ಬ್ಲೋವರ್ ಇದೆ ನೋಡಿದ್ಯಾ? ಈ ಪೆಟ್ರೋಲ್ ಬಂಕ್ ಎಲ್ಲ ಇರುತ್ತೆ, ಏನಿದೆ ಏರ್ ಬ್ಲೋವರ್ ಅಲ್ಲ, ಅದು ಅಯೋನೈಸರ್ ಬ್ಲೋವರ್, ಅಯಾನ್ ಬ್ಲೋವರ್, ನೆಗೆಟಿವ್ ಅಯಾನ್ ಬ್ಲೋವರ್ಸ್ ಎಲ್ಲ. ಅಂದ್ರೆ ಮರ ಹೌದು ಪಂಪ್ ಮಾಡುವಂತ ಏರ್ ನ ಇವತ್ತು ಮಿಷನರಿಲ್ ಮಾಡಿಕೊಂಡು ಬದುಕ್ತಾ ಇದಾರೆ ಮನುಷ್ಯ. ಅದೇ ಒಂದೊಂದು ಮರ ಒಂದೊಂದು ವಾಟರ್ ಟ್ಯಾಂಕು. ನಮ್ಮ ಊರುಗಳಲ್ಲಿ ಅಷ್ಟೆತ್ರ ಕಾಂಕ್ರೀಟ್ ಕನ್ಸ್ಟ್ರಕ್ಷನ್ ಕಟ್ಟಿ ದುಡ್ಡು ತಿಂತಾರಲ್ಲ ಮಂತ್ರಿಗಳು, ಒಂದೊಂದು ಮರ ಒಂದೊಂದು ನೀರಿನ ಟ್ಯಾಂಕು. ಆದ್ರೂ ಏನು ಅಮೆರಿಕಾದಿಂದ ನಾರ್ಮಲ್ ಕಾಲ್ ಮಾಡಿ ದುಡ್ಡು ವೇಸ್ಟ್ ಮಾಡ್ಕೋತಾ ಇದೀಯಾ? ನನಗೇನ್ ತೊಂದ್ರೆ ಇಲ್ಲ ಗುರುಗಳೇ, ಇದರಿಂದ ಗುರುಗಳೇ ಅಂತೀಯೋ ನೀನೇನೋ ವಿಷಯ ನೋಡಿದ್ಯಾ? ಗುರುಗಳೇ ಅಂತ ನೀನು ಅಹೋರಾತ್ರ ಅವರೇ ಅವರೇ ಇವರೇ ಅನ್ಬಿಡ. ಅವರೇ ಅದು ಅಭ್ಯಾಸದ ಬಲ, ಅಭ್ಯಾಸದ ಬಲ. ಏ ಬಿಡ, ಏನ್ ಕೆಲಸ ಮಾಡ್ತೀಯ? ಮತ್ತೆ ಇನ್ನೊಂದು, ಈಗ ನಾನು ಪುರೋಹಿತನಾಗಿದ್ದೀನಿ. ಹೌದೇನೋ? ಯಾವ ದೇವಸ್ಥಾನ? ನಂದು ಹಿಂದೂ ಟೆಂಪಲ್ ಅಂತ.
ಎಲ್ಲಾ ದೇವರು ಉಂಟು, ಪ್ರಧಾನ ಗಣಪತಿ. ನಮ್ಮ ಊರು ಬಂದು ಕಾರ್ಬಂಡೆಲ್ ಅಂತ, ಇಲಿನೋ ಸ್ಟೇಟ್, ನಿಯರ್ ಚಿಕಾಗೋ ನಿಯರ್ ಆಗುತ್ತೆ ನಮ್ಗೆ. ಓಕೆ, ದಿನ ಬೆಳಗ್ಗೆ ಜನ ಬರ್ತಾರಾ? ಹಾ ಬರ್ತಾರೆ ಬರ್ತಾರೆ. ಅಂದ್ರೆ ಒಂದು ತುಂಬಾ ಕಮ್ಮಿ ಜನ ಬಂದಿರೋ, ಕರೋನಾ ಇರೋದ್ರಿಂದ ಬಂದಿರೋರು ಬರ್ತಾರೆ. ಅಂದ್ರೆ ನಾನಿರೋ ಊರ್ನಲ್ಲಿರೋರು ಯಾರು ಬರಲ್ಲ, ಔಟ್ ಆಫ್ ಟೌನ್, ಇಲ್ಲಿಂದ ಸುತ್ತಮುತ್ತ ಇರೋರೆಲ್ಲ ಬರ್ತಾರೆ. ಅಮೆರಿಕನ್ಸ್ ಬರ್ತಾರಾ? ಇಲ್ಲ ಇಲ್ಲ, ಅಮೆರಿಕನ್ಸ್ ಬರಲ್ಲ. ಅಮೆರಿಕನ್ಸ್ ರಿಸರ್ಚ್ ಗೆ ಬರ್ತಾರೆ ನಮ್ಮ ದೇವಸ್ಥಾನದಲ್ಲಿ. ನಿಮ್ಗೆ ಸಂಬಳ ಸಿಗತ್ತೇನೋ? ಹಾ ಸಿಗತ್ತೆ ಸಿಗತ್ತೆ. ಓಕೆ, ಸಂತೋಷವಾಗಿದೀಯಾ? ಹಾ ಸಂತೋಷವಾಗಿದ್ದೀನಿ. ಸಾಲ ಎಷ್ಟಿದೆ? ಸಾಲ ಸ್ವಲ್ಪ ಇದೆ. ಕತ್ತೆ ಕಾಯೋಗು ಅಲ್ಲ ಅದು ಸಾಲ ಅಂದ್ರೆ, ಅದು ಇವಾಗ ಬೇಕಾದ್ರೂ ತೀರೋಗ್ಬಿಡತ್ತೆ ಆತರ ಸಾಲ. ಅಂದ್ರೆ ಅದು ತೀರಿಸ್ಬಿಡ್ತೀನಿ ಈ ವರ್ಷ ಮಾರ್ಚ್ ನಲ್ಲಿ ತೀರಿಸ್ಬಿಡ್ತೀನಿ ಸಾಲ ಪೂರ್ತಿ. ಕೈಲಿದೆ, ಅಮೌಂಟ್ ಇದೆ. ಮತ್ತೆ ಜೀವನದಲ್ಲಿ ಸಾಲ ಮಾಡಬಾರದು. ವಿಡಿಯೋ ನೋಡ್ಬಿಟ್ಟು ನನ್ನ ಹತ್ರ ಸಾಲ ಇದೆ ಅಂತ ಹೇಳಿದ್ರೆ ಮತ್ತೆ ನಿಮ್ ಕೈಲಿ ಬಯಸ್ಕೋಬೇಕು ಮತ್ತೆ ಅಂತ ಅಂತೀರಾ ನೀವು. ಹಾಗಾಗಿ ಸಾಲ ತೀರ್ಸೋಷ್ಟು ಅಮೌಂಟ್ ಇದೆ, ಸಾಲ ತೀರಿಸ್ಬಿಡ್ತೀನಿ. ಮನೆ ತಗೊಂಡೆ, ರೀಸೆಂಟ್ ಆಗಿ ಮನೆ ತಗೊಂಡೆ, ನಿಮ್ಗೆ ಆಶೀರ್ವಾದ ದಿನ. ಹಾಗಾಗಿ ಅದ್ರದ್ದು ಸ್ವಲ್ಪ ಇದೆ. ಮತ್ತೆ ಇನ್ನೊಂದು ಕೇಳಬೇಕು ನಿಮ್ಮ ಹತ್ರ, ನೀವೊಂದು ಜಾಗೃತಿ ಇದನ್ನ ಹೇಳ್ಬೇಕು. ನೀವ್ ಹೇಳಿದ್ರೆ ತುಂಬಾ ಜನ ಕೇಳ್ತಾರೆ. ಈಗ ಹೋಮ ಮಾಡ್ಬೇಕಾದ್ರೆ ಅಂಗಡಿಗೆ ಹೋಗಿ ನಾವು ಹೋಮಕ್ ತುಪ್ಪ ಕೇಳಿದ್ರೆ, ಈಗ ಅವರು ಅಂಗಡಿಯವ್ರು ಹೇಳ್ತಾರೆ ಹೋಮ ತುಪ್ಪ ತಿನ್ನಕ್ಕೋ ಹೋಮಕ್ಕೋ ಅಂತ ಕೇಳ್ತಾರೆ. ಅದು ಹೋಮಕ್ಕೆ ಅಂತ ಹೇಳ್ಬಿಟ್ಟು 100 ರೂಪಾಯಿದು ಕೆಜಿ ಕಿಲೋ ತುಪ್ಪ ಕೊಡ್ತಾರೆ. ಅದನ್ನ ತಗೊಂಡು ಎಲ್ಲಾರು ಹೋಮ ಮಾಡ್ತಾ ಇದ್ದಾರೆ. ಇದು ಅದು ನಾನು ಕೆಲವೊಂದು ಓದ್ದಾಗ ಅದರಲ್ಲಿ ಕೊಬ್ಬನ್ನ ಮಿಕ್ಸ್ ಮಾಡಿರ್ತಾರೆ, ಅದನ್ನ ಹೋಮಕ್ ಹಾಕ್ಬಾರ್ದು ಅಂತ. ನನ್ನ ಪ್ರಕಾರ ಆ ತುಪ್ಪನ ಹೋಮ ಮಾಡೋದ್ರಿಂದ ಆಕ್ಸಿಜನ್ ಜಾಸ್ತಿ ಉತ್ಪತ್ತಿ ಆಗುತ್ತೆ ಅಂತ. ಈ ಜನಗಳು ಈಗ 100ಕ್ಕೆ 99 ಭಾಗ ಅದೇ ತುಪ್ಪ ತಂದು ಹೋಮ ಮಾಡ್ಕೋತಾರೆ ಮನೆಯಲ್ಲಿ. ಇದ್ರ ಬಗ್ಗೆ ನೀವು ಜನ ಅಲ್ಲ ಮಾಡೋದು, ಪುರೋಹಿತರೆ. ಸಾಮಾನ್ಗೆ ಎಷ್ಟು ಅಂತ ಕೇಳ್ತಾರೆ, ಇಷ್ಟು ಅಂತ ಹೇಳಿದ್ರೆ ಅದ್ರಲ್ಲಿ ತುಪ್ಪ 600 ರೂಪಾಯಿ ತುಪ್ಪನ 100 ರೂಪಾಯಿಗೆ ತಂದ್ಬಿಟ್ಟು ಹೋಮಕ್ ಸುರಿದು ಬಿಡ್ತಾರೆ. ರಿಸಲ್ಟ್ ಬರ್ತಾ ಮತ್ತೆ ಇನ್ನೊಂದು ಹೋಮ ಮಾಡಿಸಲ್ಲ ಜನ. ಆಕ್ಚುಲಿ ಅದರಲ್ಲಿ ಡಾಲ್ಡಾ ಅಂತ ಮಿಕ್ಸ್ ಮಾಡ್ತಾರೆ. ಡಾಲ್ಡಾದಲ್ಲಿ ವನಸ್ಪತಿ ಅಂತ ಅಂದ್ರೆ ಈ ಪ್ರಾಣಿಗಳು ಮತ್ತೆ ಗಿಡಗಳಿಂದ ಉತ್ಪತ್ತಿಯಾದಂತಹ ತುಪ್ಪವನ್ನ ಸೇರಿಸಿರ್ತಾರೆ. ಅದೊಂಥರ ವಿಕೃತ, ಅದೊಂದು ಅದು ಅಡಲ್ಟ್ರೇಷನ್. ಅದನ್ನ ಅವನ ಅಲ್ಲ ದೇವ್ರಿಗಾದ್ರೆ ಯಾವ್ದಾದ್ರು ಪರವಾಗಿಲ್ಲ ಅಂತ ಹಾಕ್ತಾರೆ. ಆಕ್ಚುಲಿ ಇವ್ರಿಗೆಲ್ಲ ಅದ್ರ ಬೆಲೆ ಗೊತ್ತಿಲ್ಲ. ಅವನ ಕೂಡ ಅವನದಲ್ಲೇ ಹಾಕೋ ತುಪ್ಪ ಕೂಡ ನಾವೇ ಸೇವಿಸೋದು. ಮನುಷ್ಯನ ದೇಹ ಪವನ ಅಂದ್ರೆ ಪವನಾಹಾರ ಅಂತ, ಉಸಿರಿನಿಂದನೂ ಬದುಕತ್ತೆ. ಮತ್ತೆ ಉಸಿರೊಂದೇ ಅಲ್ಲ, ಚರ್ಮದಿಂದ ಬದುಕತ್ತೆ. ಚರ್ಮ ಕೂಡ ಉಸಿರಾಡತ್ತೆ. ಯಾವಾಗ ಚರ್ಮ ಯೂರಿನ್ ಮಾಡತ್ತೆ, ಹಿಂಗೆ ನಮ್ಮ ಕಿಡ್ನಿಗಳು ಹೆಂಗೆ ಬೆವರು ಕೂಡ ಯೂರಿನ್. ಅದು ಬೆವರು ಯೂರಿನ್ ಎರಡು ಒಂದೇ. ಆಕ್ಚುಲಿ ಚರ್ಮ ಮಾಡದೇ ಇರೋ ಕೆಲಸನೇ ಇಲ್ಲ. ಚರ್ಮ ಉಸಿರಾಡುತ್ತೆ, ಚರ್ಮ ಮಾತಾಡುತ್ತೆ, ಚರ್ಮ ಫೀಲ್ ಮಾಡುತ್ತೆ, ಚರ್ಮ ಕೇಳತ್ತೆ. ಹುಟ್ಟು ಕುರುಡನ ಚರ್ಮ ನೋಡತ್ತೆ, ಹುಟ್ಟು ಕಿವುಡನ ಚರ್ಮ ಕೇಳುತ್ತೆ, ಹುಟ್ಟು ಮೂಗನ ಚರ್ಮ ಮಾತಾಡುತ್ತೆ. ಚರ್ಮ ಅಂದ್ರೆ ಅದು ಏನ್ ಗೊತ್ತಾ, ಆಂಜನೇಯ ಶಕ್ತಿ ಇರುತ್ತೆ. ಯಾವಾಗ ನೀವು ಹವನಕ್ಕೆ ತುಪ್ಪ ಹಾಕೋದಕ್ಕೆ ಶಕ್ತಿ ಇಲ್ಲ ಅಂದ್ರೆ ತುಪ್ಪ ಹಾಕ್ಬೇಡಿ. ದಿನಕ್ಕೆ ಒಂದು ಗ್ಲಾಸ್ ಹಾಲಿನ ಸೈಡ್ ಗಿಟ್ಬಿಟ್ಟು ನೀವು ತುಪ್ಪ ತೆಗಿಬಹುದು. ಮತ್ತೆ ಇನ್ನೊಂದು, ಅದಕ್ಕೆ ಸೀಮೆ ಹಸು ಬಿಟ್ಟು ನಾರ್ಮಲ್ ನಾಟಿ ಹಸುದಾದ್ರೆ ಇನ್ನೂ ಆರೋಗ್ಯಕರ ಹವನ. ಹವನ ಯಾಕೆ ಮಾಡುದು? ಆಕ್ಚುಲಿ ಇನ್ನೊಂದು ಗೊತ್ತೇನೋ, ನೀನು ಜನಕ್ಕೆ ಹೇಳ್ತಾ ಇದೀಯಾ, ನೀನು ಪುರೋಹಿತ ವರ್ಗಕ್ಕೆ ಹೇಳ್ಬೇಕು. ಜನ 10,000 ರೂಪಾಯಿ ಹವನ ಕೊಡ್ತಾರೆ. ಅದನ್ನ ಪದಾರ್ಥ ತರೋದು ಪಂಡಿತ. ಮತ್ತೆ ಮೆಡಿಕಲ್ ಇಂಡಸ್ಟ್ರಿಯಲ್ ಅದಕ್ಕೆ ಕಿಕ್ ಬ್ಯಾಕ್ ಥಿಯರಿ ಇದೆ. ಯಾರು ಪಂಡಿತ ಅಂತ ಗ್ರಂಥಿಗೆ ಅಂದವ್ರು ಕೇಳ್ತಾರೆ. ಆ ಪಂಡಿತರಿಗೆ ಕಿಕ್ ಬ್ಯಾಕ್ ಹೋದಾಗ, ಇದು ಸೇಮ್ ಮೆಡಿಕಲ್ ಇಂಡಸ್ಟ್ರಿಯಲ್ ಹೆಂಗೆ ಕರಪ್ಷನ್ ಇದೆಯೋ ಹಂಗೆ ಇಲ್ಲಿ ಆಗಿದೆ. ಇದಕ್ಕೆ ನಾವು ಒಂದೇ ವಿಚಾರ, ಜನ ಅವನಕ್ಕೆ ಏನ್ ತಗೋಬೇಕು ಅವನಂತ ಅವರೇ ಕಲ್ತ್ಕೋಬೇಕು, ಬರೆಸ್ಕೋಬೇಕು. ಹೋಗ್ಲಿ ಬರ್ಕೊಡಿ ಲಿಸ್ಟ್ ಅಂದ್ರೆ ಅದ್ರಲ್ಲಿ ಸರ್ಜರಸ್ ಇರೋದಿಲ್ಲ, ಅದರಲ್ಲಿ ಜಟಾಮಾನ್ಸಿ ಇರೋದಿಲ್ಲ, ಅದ್ರಲ್ಲಿ ಹವನಕ್ಕೆ ಹಾಕಬೇಕಾದ 64 ಐಟಂ ಇರೋದಿಲ್ಲ. ಆದ್ರೆ ಸುಮ್ನೆ ಕಟ್ಟಿಗೆ ಹಾಕ್ಬಿಟ್ಟು ತುಪ್ಪ ಕೆಟ್ಟ ತುಪ್ಪ ಹಾಕ್ಬಿಟ್ಟು ಹವನ ಮಾಡಿದ್ರೆ ರಿಸಲ್ಟ್ ಇಬ್ಬರಿಗೂ ಇರೋದಿಲ್ಲ. ಹೌದು, ಇದಕ್ಕೆ ನಾವು ಈಗ ನಿಮ್ಮ ಮುಖಾಂತರ ಏನಂದ್ರೆ
ಈಗ ಪುರೋಹಿತರು ಮೊದಲು ತಿದ್ಕೋಬೇಕು ಇದನ್ನ, ಅದನ್ನ ಅವ್ರ ಕಾಂಟ್ರಾಕ್ಟ್ ಆತಪ್ಪ ತಂದು ಹಾಕಬಾರ್ದು. ಪುರೋಹಿತರು ಮತ್ತೆ ಜನ ಕೂಡ ಓಕೆ, ಜನ ಕೂಡ ಯಾವ ರೀತಿ ತಿದ್ಕೋಬೇಕು ಅಂದ್ರೆ ನನ್ನ ಹಾಗೆ ಇವೊಂದು ಬದುಕು ಅಂತ ತಿಳ್ಕೋಬೇಕು. ಇವಾಗ ಅಮೆರಿಕಾದಲ್ಲಿ ನಿನಗೆ ದೇವಸ್ಥಾನ ಸಾಕಷ್ಟು ಸಂಬಳ ಕೊಡ್ತಾ ಇದೆ. ಹೌದು, ಭಾರತ ದೇಶದಲ್ಲಿ ನಿನ್ನ ನಿನ್ನಷ್ಟೇ ಕೆಲಸಕ್ಕೆ ಇಲ್ಲಿ 500 ರಿಂದ 1,500 ರೂಪಾಯಿ ಕೊಡ್ತಾರೆ. ಅಷ್ಟು ಕೊಟ್ಟಾಗ ಪಂಡಿತನಿಗೆ ಜೀವನ ಹೆಂಗ್ ನಡೆಯುತ್ತೆ? ಅವನ ಮಗನು ಶಾಲೆಗೆ ಹೋಗ್ಬೇಕಲ್ವಾ, ಅವನೇನ್ ಮಾಡ್ತಾನೆ? ಬಂದ ಜನಗಳ ಮೇಲೆ ಕೀಳಕ್ಕೆ ಶುರು ಮಾಡ್ತಾನೆ. ನೀನಾದ್ರೆ ಅಲ್ಲಿ ಬಂದವರು ಆರ್ಥಿಕತೆ ದುಡ್ಡು ಹಾಕ್ಬೇಕು ಅಂತ ಬಯಸೋದೇ ಇಲ್ಲ, ಯಾಕಂದ್ರೆ ನಿಂಗೆ ಸಂಬಳನೇ ಒಳ್ಳೇದು. ಹೀಗೆ ಪಾಪ ಯಾರು ಅನ್ನೋಕ್ಕಿಲ್ಲ, ಇಲ್ಲಿ ಎಲ್ಲೋ ಒಂದು ಸರ್ಕ್ಯುಲರ್ ಶೇಪ್ ಅಲ್ಲಿ ನಮ್ಮ ದೇಶ ಹಾಳಾಗ್ತಾ ಇದೆ. ನಮ್ಮ ಇಡ್ಲಿ ಬಿಡೋ ಏನೋ ಈಗ ಏನಂದ್ರೆ ಅದನ್ನ ಏನಂದ್ರೆ ಅದನ್ನ ಕೊಳ್ಳೋರು ಇರೋದ್ರಿಂದ ತಯಾರು ಮಾಡೋರು ಜಾಸ್ತಿ ಇದಾರೆ. ಹೌದು, ಪ್ರತಿಯೊಂದರಲ್ಲೂ ಮೂಲ ಗ್ರಾಹಕ ನಾಶ ಮಾಡ್ತಾರೆ. ಎಲ್ಲಾರು ಸೇರಿ ಎಲ್ಲ ವೃತ್ತಿಗಳಿಗೂ ಗ್ರಾಹಕ ಮಗು ಇದ್ದಂಗೆ ತಮ್ಮ ಮಗುವನ್ನ ತಾವೇ ನಾಶ ಮಾಡ್ಕೊತಾ ಇದಾರೆ. ಇನ್ನೊಂದು ಕೊನೆ ವಿಚಾರ ಹೇಳ್ತೀನಿ, ಅಹೋರಾತ್ರ ಯಾಕೆ ಜೂಜು ಮುಕ್ತ ಆಂದೋಲನ ಮಾಡದ ಗೊತ್ತಾ? ಎಲ್ಲಾರು ಕೈ ಕಟ್ಟಿ ಕೂತ್ಕೊಂಡಿದ್ರೆ, ಒಬ್ಬಂಟಿ ಹೋರಾಟ ಮಾಡ್ತಾ ಇದ್ದಾನೆ ಅಹೋರಾತ್ರ, ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೋಸ್ಕರ ಹೋರಾಡ್ತಾ ಇದ್ದಾನೆ ಅಂತ. ಯಾಕೆಂದ್ರೆ ಒಬ್ಬರದು ಜವಳಿ ಅಂಗಡಿ ಇದೆ, ಒಬ್ಬರದು ಚಪ್ಪಲಿ ಅಂಗಡಿ ಇದೆ, ಒಬ್ಬರದು ತರಕಾರಿ ಅಂಗಡಿ ಇದೆ, ಒಬ್ಬರದು ಆ ಅಂಗಡಿ ಇದೆ, ಒಬ್ಬರದು ಈ ಅಂಗಡಿ ಇದೆ. ಈ ಜಗತ್ತಿನ ಎಲ್ಲ ಅಂಗಡಿಗಳಲ್ಲೂ ವ್ಯಾಪಾರ ಆಗೋದು ಗ್ರಾಹಕನಿಂದ. ಆ ಗ್ರಾಹಕನ ಹತ್ರ ಹಣ ಇದ್ರೆ ವ್ಯಾಪಾರ ಆಗುತ್ತೆ. ಈ ಜೂಜುಗಳು ಬಂದು ಆ ಗ್ರಾಹಕನ ಹತ್ರ ಇರೋ ಹಣನೆಲ್ಲ ಕಬ್ಜಾ ಮಾಡ್ತಾ ಇದೆ. ಹಾಗಾದ್ರೆ ಜಗತ್ತಿನ ವ್ಯಾಪಾರ ಎಲ್ಲ ನಷ್ಟ ಆಗ್ಬಿಡುತ್ತೆ. ಇವ್ರಿಗೆ ಗೊತ್ತಿಲ್ಲದೆ ಅವ್ರಿಗೆ ನಷ್ಟ ಆಗ್ತಾ ಇರೋದ್ರ ವಿರುದ್ಧ ಅವ್ರ ಹತ್ರ ನಿಂತ್ಕೊಂಡ್ರೆ ಒಬ್ರಿಗೂ ಪರಿಜ್ಞಾನ ಇಲ್ಲ. ಅಂದ್ರೆ ಯಾವ ವ್ಯಾಪಾರಿ ಸಕ್ಸಸ್ ಆಗ್ತಾನೆ ಅಂದ್ರೆ ಯಾರಿಂದ ನಾನು ಉದ್ಧಾರ ಆಗ್ತಿದ್ದೀನಿ ಅಂತ ತಿಳ್ಕೊಂಡವನೇ ಸಕ್ಸಸ್ ಆಗ್ತದೆ. ಇವ್ರಿಗೆಲ್ಲ ಗೊತ್ತೇ ಇಲ್ಲ ಗ್ರಾಹಕನಿಂದ ನಾನು ಗ್ರಾಹಕರನ್ನ ರಕ್ಷಣೆ ಮಾಡ್ಬೇಕು, ನಮ್ಮ ಅಂಗಡಿಗೆ ಬರೋ ಮನುಷ್ಯನ ಹಣವನ್ನ ನಾನು ರಕ್ಷಣೆ ಮಾಡ್ಬೇಕು ಅಂತ ನೋಡ್ಬೇಕು. ಅವನೇ ನಿಜವಾದ ಗ್ರಾಹಕ, ವ್ಯಾಪಾರಿ, ರೈತ. ಪುರಂದರದಾಸ ತುಂಬಾ ಜಿಪುಣನಾಗಿದ್ದ, ನವಕೋಟಿ ನಾರಾಯಣ ಆಗಿದ್ದ, ಕೃಷ್ಣದೇವರಾಯರಿಗೂ ಸಾಲ ಕೊಡ್ತಿದ್ದ, ಶ್ರೀರಂಗರಾಯರಿಗೂ ಸಾಲ ಕೊಡ್ತಿದ್ದ, ಕೃಷ್ಣದೇವರಾಯರ ನಂತರ ದಿನಗೂ ಸಾಲ ಕೊಡ್ತಿದ್ದ. ಆದ್ರೆ ಅವನು ಅಷ್ಟು ಜಿಪುಣ ಅಂದ್ರೆ ಅನ್ನದ ಕಾಳನ್ನ ಎಣಿಸಿ ಎಣಿಸಿ ಹಾಕ್ಬೇಕಾಗಿತ್ತು ಅವನ ಹೆಂಡತಿ. ಹೀಗಿರೋವಾಗ ಅವನು ಹೇಗ ಅಷ್ಟು ನವಕೋಟಿ ನಾರಾಯಣ ಆದ ಅಂದ್ರೆ, ಅವನು ಗ್ರಾಹಕರ ಮನೆಗೆ ಹೋಗ್ಬಿಟ್ಟು ಇವತ್ ಯಾಕೆ ನೀನು ತರಕಾರಿ ತಂದಿಲ್ಲ ದುಡ್ಡು ತಗೋ ಅಂತ ಕೊಡ್ತಿದ್ದ, ಇವತ್ ಯಾಕೆ ನೀನು ಅನ್ನ ತಿಂದಿಲ್ಲ ದುಡ್ಡು ತಗೋ ಅಂತ ಕೊಡ್ತಿದ್ದ. ಅವನಿಗೆ ಗೊತ್ತಿತ್ತು ಇವರೆಲ್ಲರೂ ಕೊಂಡುಕೊಂಡ್ರೇನೆ ತನ್ನ ಹತ್ರ ದುಡ್ಡು ಬರೋದು ಅಂತ. ಒಂದ್ ವೇಳೆ ಅವ್ರ ಹತ್ರ ದುಡ್ಡು ಇಲ್ಲದೆ ಇದ್ರೆ ಇವನೇ ಕೊಟ್ಟು ಅವ್ರ ಹತ್ರ ಕೊಂಡ್ಕೊಳ್ಳೋ ತರ ಮಾಡ್ತಿದ್ದ. ಪದಾರ್ಥ ಫ್ರೀ ಅಂತ ಕೊಡ್ತಿರ್ಲಿಲ್ಲ ಅವನು, ದುಡ್ಡು ಕೊಟ್ಟು ದುಡ್ಡು ಇಸ್ಕೊಂಡು ಮತ್ತೆ ಇದು ಮಾಡ್ತಿದ್ರು. ಜನಕ್ಕೆ ಅವಾಗ ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ದುಡ್ಡು ದುಡಿಯೋಕ್ ಶುರು ಮಾಡಿದ್ರು. ಇದು ವ್ಯಾಪಾರಿ ಲಕ್ಷಣ. ಹೌದು, ಇವಾಗ ಅಮೆಜಾನ್ ಹೆಂಗ್ ಮಾಡ್ತಾ ಇದಾರೆ, ಅಮೆಜಾನ್ ಫ್ರೀ ಡೆಲಿವರಿ ಮಾಡಿದ್ರು, ಅರ್ಧ ರೇಟ್ ಕೊಟ್ರು, ಇವಾಗ ಕಬ್ಜಾ ಮಾಡಿಬಿಟ್ಟಿದ್ದಾರೆ. ಹೌದು, ಆಯ್ತು ಇಡೋ, ತುಂಬಾ ತುಂಬಾ ದುಡ್ಡು ವೇಸ್ಟ್ ಮಾಡ್ಬಿಟ್ಟೆ ನೀನು. ಇಡೋ ಫೋನು. ಇಲ್ಲ ಇಲ್ಲ, ನನಗೇನಿಲ್ಲ, ಇಂಟರ್ನೆಟ್ ಕಾಲ್ ಮಾಡ್ತಾ ಇದೀನಿ, ನಾನು ಇಂಟರ್ನೆಟ್ ಮುಖಾಂತರ ಕಾಲ್ ಮಾಡ್ತಾ ಇದೀನಿ. ನನಗೇನು ಅಷ್ಟು ಇದಾಗಲ್ಲ, ನಾನು ಅದಕ್ಕೆ ನಿಮ್ಗೆ ವಾಟ್ಸಪ್ ಅಲ್ಲಿ ಮಾಡಿದೆ ಫೋನ್ 2-3 ದಿನ. ನೀವು ತುಂಬಾ ಬಿಸಿ ಇರ್ತೀರ, ನೀವೊಂದು ಫೋನ್ ಕಾಲ್ದು ಒಂದು ವಿಡಿಯೋ ಮಾಡಾಕದ್ರಿ, ಕಟ್ ಮಾಡೋದು ಫೋನ್ ಎಷ್ಟು ಬರುತ್ತೆ, ನನ್ನ ತಲೆ ಎಷ್ಟು ತಿಂತಾರೆ ಅಂತ. ಅದನ್ನ ನೋಡ್ಬಿಟ್ಟು ನಾನು ಅನ್ಕೊಂಡೆ, ಇವ್ರಿಗೆ ಮಾಡಿ ಬಯಸ್ಕೊಳಕ್ಕಿಂತ ಇನ್ನೊಂದ್ ದಿನ ಯಾವಾಗ್ಲಾದ್ರೂ ನನಗೆ ಮಾತಾಡ್ಬೇಕು ಅಂತ ತುಂಬಾ ತವಕ. ಹಾಗಾಗಿ ಇವತ್ತು ಮಾಡ್ಬೇಕು, ಇವತ್ತು ಸತ್ಯನಾರಾಯಣ ಪೂಜೆ ಇತ್ತು, ಮುಗಿಸ್ಕೊಂಡ್ ಬಂದು ಇವತ್ತು ಏನೋ ಫುಲ್ ಮುಂಡೆ ಇವತ್ತು, ಅದಕ್ಕೆ ಬಂದು ಮಾಡೋಣ ಇವತ್ತು ಅಂತ ಮನ್ಸು ದೇವ್ರು ಕೊಟ್ಟ ಬಂದ್ ಮಾಡ್ದೆ. ನೀವ್ ಎತ್ತಿದ್ರಿ ಫೋನ್, ಖುಷಿ ಆಯ್ತು ತುಂಬಾ ಮಾತಾಡಿ. ಅನುಮತಿ ಕೊಡು ಈ ಆಡಿಯೋ. ಹಾಕಿ ಹಾಕಿ, ಖಂಡಿತವಾಗ್ಲಿ, ನಿನ್ ತೊಂದ್ರೆ ಇಲ್ಲ. ನಾನು ನನ್ನ ಜೊತೆ ನೀವ್ ಇನ್ನೊಮ್ಮೆ ಮಾತಾಡ್ಬೇಕು ಯಾವಾಗ್ಲಾದ್ರೂ.